ನಮ್ಮೂರು ಬೆಂಗಳೂರು ಡಿಸೈನೂರು ಅಂದದ ಕಾಲದಲ್ಲಿ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತ ಹೆಸರು ಪಡೆದಿರೋದಂಥ ಈ ಒಂದು ನಗರ ಇವತ್ತು ಒಂದು ಹೊಸ ಮೆರುಗು ತಗೊಳ್ತಾ ಇರೋದು ಡಿಸೈನೂರು. ಈ ಡಿಸೈನೂರು ಸಂಭ್ರಮ IIID ಅಂತ ಒಂದು ಸಂಸ್ಥೆ, ಬಹಳ ಪ್ರಮುಖವಾದಂಥ ಆರ್ಕಿಟೆಕ್ಟ್ಸ್ ನನ್ನ ಬಳಗಡೆ ಎಳಗಡೆ ನಿಂತ್ಕೊಂಡು ಅವ್ರದ್ದೇ ಅಂತ ಒಂದು ಗುಂಪು ಇವರೆಲ್ಲ ಸೇರಿಕೊಂಡು ನಡೆಸ್ತಾ ಇರೋದಂಥ ಒಂದು ಪ್ರಯತ್ನ, ಒಂದು ಸಂಭ್ರಮ. ನಮ್ಮ ಬಹಳ ಪ್ರಮುಖವಾಗಿರೋದಂಥ ಲ್ಯಾಂಡ್ಮಾರ್ಕ್ ರಸ್ತೆ ಬೆಂಗಳೂರು ಪಟ್ಟಣದಲ್ಲಿ MG ರಸ್ತೆ, ಆ ಬೊಲವಾರ್ಡ್ನಲ್ಲಿ ಮೆಟ್ರೋ ಜೊತೆ ಕೂಡ ಸೇರಿಕೊಂಡು 10 ದಿವಸದ ಕಾಲ 2nd April April 10 ತನಕ ನಾವು ಈ ಜಾತ್ರೆ, ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಇಲ್ಲಿ ಸ್ಟೂಡೆಂಟ್ಸ್ಗೂ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೂ, ಡಿಸೈನರ್ಸ್ಗೂ, ಆರ್ಟಿಸ್ಟ್ಗೂ, ಇಂಟೀರಿಯರ್ ಡೆಕೊರೇಟರ್ಸ್ಗೂ, ಆರ್ಕಿಟೆಕ್ಟ್ಸ್ಗೂ ಇವೆಲ್ಲ ಜೊತೆ ಡಿಸೈನ್ ಅಂತ ಒಂದು ಅಭಿರುಚಿ ಇರೋದಂಥ ಪ್ರತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋದಂಥ ಬೆಂಗಳೂರು ಸಿಟಿಜನ್ಗೂ ಸೇರಿರೋದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿ ಡಿಸೈನ್ ಅಂದರೆ ಹೀಗಿರಬೇಕು, ಆ ಡಿಸೈನ್ ಮೂಲಕ ನಮ್ಮ ಒಂದು ಈ ಬೆಂಗಳೂರು ಪಟ್ಟಣ ಇನ್ನೂ ಭಾಳ ಸುಂದರವಾಗಿ ಮಹತ್ವಪೂರ್ಣ ಉದ್ದೇಶಗಳನ್ನ ಪೂರೈಸಬೇಕು ಅಂತ ಒಂದು ಮಾಡ್ತಾ ಇರೋದಂಥ ಪ್ರಯತ್ನ. ಈ ಪ್ರಯತ್ನದಲ್ಲಿ ಗಾಯತ್ರಿಯವರು, ದಿನೇಶ್ ವರ್ಮ ಅವರು ಹೇಳಿದಂಗೆ ಭಾಳ ಚಟುವಟಿಕೆಗಳಿದೆ ಈ ಒಂದು 10 ದಿವಸ ಕಾಲದಲ್ಲಿ. ನಮ್ಮ ನಗರಕ್ಕೆ ಸಂಬಂಧಪಟ್ಟಿರೋದಂಥ ಮಾನ್ಯ ಮಂತ್ರಿಗಳು, ಜಾರ್ಜ್ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಲವಾರು ದೇಶಗಳಿಂದ ಡಿಸೈನ್ನಲ್ಲಿ ಹೆಸರು ಪಡೆದಿರೋದಂಥ ಆರ್ಕಿಟೆಕ್ಟ್ಸು, ಡಿಸೈನರ್ಸು ಈ ಒಂದು 10 ದಿವಸ ಒಳಗಡೆ ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಬಂದು ಡಿಸೈನೂರಿನಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಒಂದು 10 ದಿವಸ ನಡೆದ ಮೇಲೆ ಈ ಒಂದು ಡಿಸೈನೂರು ಮುಂದಿನ ವರ್ಷಗಳಲ್ಲಿ ನಮ್ಮ ಬೆಂಗಳೂರು ಪಟ್ಟಣ ಬಹಳ ಸುಂದರವಾಗಿ ಒಂದು ಡಿಸೈನೂರು ಅಂತ ಹೆಸರು ಪಡೋದಕ್ಕೆ ಯಾವ ಥರ ಒಂದು ಹೆಜ್ಜೆಗಳು ತಗೋಬೇಕು ಅಂತ ಆ ಹೆಜ್ಜೆಗಳಿಗೆ ನಾಂದಿ ಹಾಡ್ತಾ ಇರೋದಂಥ ಪ್ರಯತ್ನಕ್ಕೆ ನಾವೆಲ್ಲ ಪ್ರಹರಿಗಳಲ್ಲಿ ನಿಂತ್ಕೊಂಡಿದ್ವಿ. ಬನ್ನಿ, ನಮ್ಮೆಲ್ಲರ ಜೊತೆ ನೀವು ಕೈ ಜೋಡಿಸಿ ನಿಮ್ಮ ಒಂದು ಡಿಸೈನ್ ಮೇಧಾವಿನ ನಮಗೆ ತೋರಿಸಿ, ಬೆಂಗಳೂರು ಜನ ನಿಮಗೂ ಡಿಸೈನೂರು ಪರವಾಗಿ ಸ್ವಾಗತ, ಸುಸ್ವಾಗತ.